ಮುಳಬಾಲ್ ತಾಲೂಕಿನಲ್ಲಿ ಇತ್ತೀಚೆಗೆ ಇನ್ನು ಅರಣ್ಯ ಒತ್ತುವರಿ ಅಂತ ಅಂದರೆ ಅರಣ್ಯ ಅಧಿಕಾರಿಗಳು ರೈತರ ಅರಣ್ಯವನ್ನು ರೈತರ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಯನ್ನು ಬಿಡಲ್ಲ ರಾಜ ಮಹಾರಾಜರು ಕೊಟ್ಟಂತಹ ಭೂಮಿಯನ್ನು ಅರಣ್ಯ ಬೆಳೆಸೋದಕ್ಕೆ ಅರಣ್ಯ ಅಧಿಕಾರಿಗೆ ವಾಪಸ್ ತಗೊಂತೀವಿ ಅಂತ ಇತ್ತೀಚೆಗೆ ನಡೀತಾ ಇದೆ ಒತ್ತುವರಿಗಳು ಅಂದರೆ ರೈತರು ಸುಮಾರು ವರ್ಷಗಳಿಂದ ಅಲ್ಲಿ ಚೆನ್ನಪುಟ್ಟ ರೈತರು ಎದ್ದು ಮಾಡ್ಕೊತಾರೆ ಅದನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ರೆಡಿ ಆಗ್ತದೆ ಅದಕ್ಕೆ ತಮ್ಮಿಂದ ಏನು ಅಲ್ಲ ನಾನು ಇತ್ತೀಚೆಗೆ ಮೊನ್ನೆ ಪೇಪರ್ ನೋಡಿದೆ ಇದು ಶ್ರೀನಿವಾಸಪುರ ತಾಲೂಕಲ್ಲೇನು ಕಂಪ್ಲೀಟ್ ಆಗಿ ಒತ್ತುವರಿಯನ್ನು ತರುಕೊಳ್ತಾರೆ ಅಂತ ಅಲ್ಲ ತರುಗೊಡಿಸೋ ರೀತಿ ಮೇಲೆ ನನಗೆ ಬೇಜಾರಾಗಿದೆ ಬಿಟ್ಟರೆ ತರುಗೊಡಿಸ್ಬೇಕು ನಾನು ಯಾವತ್ತೂ ಅದಕ್ಕೆ ಅಡ್ಡ ಇಲ್ಲ ಬಟ್ ಆದರೆ ಒಬ್ಬ ರೈತ ಅದು ನೆನ್ನೆ ಮೊನ್ನೆ ತಗೊಂಡಿದ್ದ ಜಮೀನಲ್ಲ ಅದು ನನ್ನ ಲೆಕ್ಕ ಪ್ರಕಾರ ಅವ್ರ ತಾತ ಅವರ ಅಜ್ಜಿ ಮುತ್ತಾತ ತಗೊಂಡಿದ್ದ ಜಮೀನುಗಳಲ್ಲಿ ಏನು ಇವಾಗ ಕೋಸೋ ಈಗ ಟೊಮೆಟೊ ಏನು ಸುಮಾರು ಜನ ಬೆಳೆ ಹಾಕಿದ್ದೆ ನಾನು ಇವತ್ತು ಬಂದಿದ್ದು ಮೂರು ಜನ ಬಂದು ನಾನು ಇನ್ಫ್ಯಾಕ್ಟ್ ಡಿ ಎಫ್ಗೂ ಫೋನ್ ಮಾಡಿದ್ದೆ ಎಲ್ಲ ಕಂಪ್ನೀಸ್ ಆಫ್ಸಿಯರ್ಸು ರೈತರ ಮಕ್ಕಳಾಗಿರ್ತದೆ ಸೊ ಏನಾಗುತ್ತೆ ಅಂದರೆ ಇವಾಗ ಕೋಸನ್ನು ನಾವು ಜೆ ಸಿ ಬಿ ತೆಗೆದು ಆರು ಮಾಡುವ ಮಟ್ಟಕ್ಕೆ ನಾಳೆ ಬೆಳಗ್ಗೆ ಒಂದು ಫಾರೆಸ್ಟ್ ಬಂದುಬಿಡಲ್ಲ ಇಷ್ಟು ವರ್ಷದ ಸುಮ್ಮನೆ ಇದೆ ವೈ ಕಾಂಟ್ ವೆಯ್ಟ್ ಅಟ್ಲೀಸ್ಟ್ ಟೂ ತಿಮರ್ಸ್ ವೇಟ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಹೆಂಗೆ ಏನಾಗಿದೆ ಅಂದರೆ ರೈತರಿಗೆ ಅದು ಇಲ್ಲ ಅಂತಲ್ಲ ರೈತರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಅದು ಜಮೀನು ಮಾ ಕೊಟ್ಟಿರೋದು ಸಂಬಂಧಪಟ್ಟ ಅಧಿಕಾರಿಗೆ ಕೇಳಬೇಕು ಯಾಕಪ್ಪ ನಮ್ಮ ಜಮೀನು ಅದು ಸರ್ಕಾರ ಜಮೀನು ನೀವು ಹೆಂಗೆ ಮಾಡಿಕೊಟ್ರಿ ಅಂತ ಫಸ್ಟ್ ಯು ವಾಂಟ್ ಟು ಕ್ವಶನ್ ದಿ ಆಫ್ಸಿಯರ್ಸ್ ಹೂ ಬಿಹೈಂಡ್ ದಿಸ್ ಏನಾಗುತ್ತೆ ಅಂದರೆ ಇವಾಗ ಒಬ್ಬ ರೈತ ತಾನಾಗಿ ತಾನೇ ಹೋಗಿ ಪಾನಿ ಪಡ್ಕೊಳಕ್ಕಾಗಲ್ಲ ಒಂದು ಮುಟ್ಟೆಸಿ ಬರೋಕ್ಕಾಗಲ್ಲ ಏನಾಗಪ್ಪ ಅಂದರೆ ಒಬ್ಬ ರೈತನಿಗೆ ಏನು ಗೊತ್ತು ಅಯ್ಯೋ ಈ ಜಮೀನು ಸರ್ಕಾರ ಜಮೀನು ಅಂತ ಅವನಿಗೆ ಗೊತ್ತಿರ್ಬೇಕು ಯಾರಿಗೆ ಮಾಡಿರ್ತಾರೆ ಪುಣ್ಯಾತ್ಮ ಅಫ್ಸಿಯಲ್ ಮಾಡಿರ್ತಾರಲ್ಲ ಯಾರೋ ಸಂಬಂಧಪಟ್ಟ ಸೆಕ್ರೆಟರೀಸ್ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಡಿ ಸಿ ಸಾಹೇಬ್ ಆಗ್ಬೋದು ಅವ್ರಿಗೆ ಗೊತ್ತಿರಬೇಕು ದಿಸ್ ಬಿಲಾಂಗ್ ಬಿಲಾಂಗ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಅದು ವಿ ನಾಟ್ ಎಜುಕೇಟೆಡ್ಸ್ ಅವ್ರು ಹೇಳಬೇಕು ನಮ್ಮ ರೈತರಿಗೆ ಹೇಳಬೇಕಾಗಿತ್ತು ಅದು ಬಿಟ್ಟು ಏಕಾಏಕಿ ಜೆ ಸಿ ಬಿ ಬಂದು ಮಾಡಿಬಿಟ್ಟು ಮೊನ್ನೆ ನನಗೆ ಬಂದು ಕೇತಿಗಳ ಬಂದಿದ್ದ ಒಬ್ಬ ನಾಗಾಜ್ ಅಂತ ಬಂದಿದ್ದ ಒಬ್ಬ ನಾನು ಆ ಟೊಮೆಟೊ ಅಂತ ಶಾಂಪ ಸಿಕ್ಕಿದ್ದೇನೆ ಅಂತ ಹೇಳ್ದೆ ಇಮ್ಮಿಡಿಯೇಟ್ ನಾನು ಮಾತಾಡಿದೆ ಪಾಪ ಸಾಹೇಬ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ನೋಡಿ ಸರ್ ಏನಾಗುತ್ತೆ ಬೇಕು ನೀವು ಬರ್ಕೊಳ್ಳಿ ಕಾನೂನುಬದ್ಧವಾಗಿ ಜಮೀನು ಅದು ಹೋಗಂಗಿದ್ದೆ ಬಿಟ್ಕೊಡ್ತಾರೆ ಅದು ಬೇಕು ಬರ್ಕೊಳ್ಳಿ ಪೇಪರ್ ತಗೊಂಡ್ರು ನಾನು ಅದು ಸಮ್ ಎಕ್ಸ್ಪರ್ಸ್ ಅಂತ ಬರ್ತದೆ ಅವನೊಂದು ಐದು ಎಕರೆ ಇದೆ ಅವ್ನು ಎಕ್ಸಾಂಪಲ್ ಹೇಳಿದ್ದೆ ನಾನು ಐದು ಎಕರೆ ಅವನು ಟೊಮೆಟೊನು ಕ್ಯಾರೆಟ್ ಹಾಕಿರ್ತಾನೆ ಇವ್ರು ಏನು ಗೊತ್ತಾ ಮಾಡಬೇಕು ಸಮಯದ ಅಧಿಕಾರಿಗಳಂದ್ರೆ ಅಧಿಕಾರ ಇದೆ ಸ್ವಾಮಿ ಅಧಿಕಾರ ಏನಕ್ಕೆ ಗೊತ್ತಾ ಇರೋದು ಇನ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ದಬ್ಬಾಳಿಕೆ ಮಾಡೋಕ್ಕೆ ಇಂಪಾರ್ಟೆಂಟ್ ಅಲ್ಲ ಪಬ್ಲಿಕ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಅವಳು ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಎಕ್ಸ್ ಇರ್ತಾವ ಅಂತ ಬರ್ಕೋಬೇಕು ಪೇಪರಲ್ಲಿ ಈ ಬೆಲೆ ಆಗಿದ ತಕ್ಷಣ ನಾನು ಬಿಟ್ಕೊಡ್ತೀನಿ ಕಾನೂನುಬದ್ಧವಾಗಿ ನಿಮ್ಮ ಜಮೀನಾಗಿದ್ದೆ ಅಂತ ಏ ಬಿಟ್ಟೋಗಿದ್ದೆ ಇಷ್ಟು ವಯಸ್ಸ ಬಿಟ್ಟೋಗಿದ್ದಲ್ಲ ಮಿನಿಮಮ್ 90 ದಿವಸ ಮ್ಯಾಕ್ಸಿಮಮ್ ಬಿಡೋಕ್ಕಾಗಲ್ವಾ ಮಾತಾಡೋ ದಿವಸವನ್ನು ನಾನು ಮಾತಾಡ್ತಾ ಇದ್ದೀನಿ ಸೊ ಏನಾಗಿದೆ ಇಷ್ಟು ವರ್ಷ ಸುಮ್ಮನೆ ಅದ್ಬಿಟ್ಟು ಜೆ ಸಿ ಬಿ ಅಂದ್ಬಿಟ್ಟು ಯಾವನಪ್ಪ ಬರ್ತಾನೆ ಬಡಪ ಡ್ರೈವರು ಒಡಿ ಒಡಿತ ಅವನಿಗೇನಿದೆ ಅವನು ಸಹ ಅವನಿಗೆ ಕೂಲಿ ಬೇಕು ನಿಮಗೆ ಪೇಪರ್ ಬೇಕು ಸೆಂಟ್ರಲ್ ರಾಷ್ಟ್ರ ಇದಾಗುತ್ತಾ ರೈತ ಇವತ್ತು ರೈತ ಸಹಾಯಕ್ಕೆ ಮಟ್ಟಕ್ಕೆ ಹೋಗಿದ್ದಾನೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಹೋಗಿ ಒಂದು ಸರ್ವೆ ಮಾಡಿ ಯಾವುದೇ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಏನಿದೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಎಕ್ಸೆಂಪ್ಷನ್ ಕೊಡಬೇಕಾಗಿತ್ತು ಎಕ್ಸೆಂಪ್ಷನ್ ಕೊಟ್ಟು ಕಾನೂನು ಪ್ರಕಾರ ಹೋಗಿದ್ದೆ ಇದಮ್ದು ಯಾವ ಅಭ್ಯಂತರ ಇಲ್ಲ ಅಂತ ನನ್ನ ಅನಿಸಿಕೆ ಮುಳಬಾಲ್ ಕೇಳಿ ನಿಮ್ಮ ಪ್ರಕಾರ ಮುಳಬಾಲಲ್ಲಿ ಕೂಡ ಅರಣ್ಯ ಭೂಮಿಗಳು ತುಂಬಾ ಇದೆ ಇದು ಕೂಡ ಒತ್ತುವರಿ ಆಗುತ್ತೆ ಅಂತ ಕೆಲವು ಈಗ ವಾಟ್ಸಪ್ ಅಲ್ಲಿ ಕೂಡ ಹೋರಾಡ್ತಾ ಇದೆ ಅರಣ್ಯ ಅಧಿಕಾರಿ ಬಟ್ಟೆ ಅರಣ್ಯ ಅಧಿಕಾರಿಗಳು ಅರಣ್ಯ ಬೆಳೆಸುವವರು ಇದರಲ್ಲಿ ಅವರು ಸಮರ್ಥರಾಗಿ ಆ ಅರಣ್ಯ ಇಲಾಖೆಯನ್ನು ಬೆಳೆಸಿದ್ದಾರೆ ನಿಮ್ಮ ಪ್ರಕಾರ ಅಲ್ಲಿಗೆ ಬರ್ತಾ ಇದ್ದೆ ನಾನು ಯಾಕೆ ಇವಾಗ ನೀವು ರೋಹಿಬ್ ನಂಗೆ ಗೊತ್ತಾಯಿತು ಸುಮಾರು ಒಂದೊಂದು ಕಡೆ 300 ಎಕರೆ 500 ಎಕರೆ ಅಂತ ನೋಡ್ತೀವಿ ಇವಾಗ ನಾನು ಇವಾಗ ಏನಾಗಿದೆ ಅಂದರೆ 300-500 ಎಕರೆ ಅಂತ ಹೇಳ್ತಾ ಇದ್ದಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು ಸುಮಾರು ಈ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ಸೋಷಿಯಲ್ ಫಾರೆಸ್ಟು ರೆಗ್ಯುಲರ್ ಫಾರೆಸ್ಟು ಇಷ್ಟಿಷ್ಟು ಗಿಡ ಆಗ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮದು 1000 ಎಕರೆ ತಾಲೂಕಲ್ಲಿ ಸುಮಾರು 20 ವರ್ಷದಿಂದ 1000 ಗಿಡ ಹಾಕಿದ್ದಾರೆ ಎಷ್ಟು ಬದುಕಿದೆ ಅದು ಅದು ಫಸ್ಟ್ ಅದು ಮಾಹಿತಿ ಕೊಡಲಿ ಆಮೇಲೆ ಇದು ಫಾರೆಸ್ಟನ್ನೇ ಬಿಟ್ಬಿಟ್ಟಿದೆ ಗಾಳಿಗೆ ಇನ್ನೊಂದು ಬೇರೆಕ್ಕೆ ಹೋಗ್ತಾ ಅದು ಓಡಿಗೆ ನಾ ಬೇಡ ಐ ನಾಟ್ ಎಗೇನ್ಸ್ಟ್ ದಟ್ ಆದರೆ ಹೋಗುವಂಥ ರೀತಿ ಆವಾಗಲೇ ಮಾತಾಡಿದಂಗೆ ಅದಂತೂ ತುಂಬ ಯಾಕಂದರೆ ಈ ಶೋಸ್ ಎ ರೂಡ್ನೆಸ್ ಇನ್ ದಿ ಆಫ್ಸಿಯಲ್ ಯಾಕಂದರೆ ಬಡಪಾಯಿದೆ ಸ್ವಾಮಿ ಅವರು ಅದೇ ಬಿಲ್ಡಿಂಗ್ ಕಟ್ಟಿದ್ದಾರಾ ಗಿಡ ಹಾಕಿದ್ದಾರೆ ಮರ ಹಾಕಿದ್ದಾರೆ ಅದನ್ನು ಉಳಿಸಿ
आम निंदे आगे बे तक आम नंदे गोत वे मन ऐनप संबंध अधिकारीबाद इलेक्टेड बॉडी आगबू सुमार मोर देन 10 इयर्स निकटे नानबाद 20 वर्ष 30 वर्ष आवे जमीन आगे कानूनबद्धवाद फास्ट हमें कनिष्ठ पक्ष रैतन बदक आलटर्नेट जमीन को इला कांपोज को ना सौंदय मन अरण्य अधिकारी प्रकार एलू एकरे 100 एकरे भूगल्ड सण पण रैत यार इपत जन मेले केस अल भूगर अब ना मे भूग बिकॉज युवर नेग्लिजेंसी उदासीन बेनिफिट आगे यू मुलाजे आफीसल बर्ताने मुलाज इवन बेनिफिट आगेन मुला आफीसल हालाद ट्रांसफर आगे आचे हमें इवन पर्स्थितवेता करेक्ट मुलाजे मे आलाजे मे सूम्ल चिखन दौडप मगन अदनो तक ऐ डोट वाट इस मीनिंग बिहैंड दट अफशियल शांशन हाँ अफशियल दयु तक बंद एनक्वरी कूलंकुशा डेप्टी कमीशनर साहेब इला डिविजन कमीशनर बंद कूतको नाट ओनली डी एफ बरली अफशियल बरली मिशनरी कंप्लीट रईट टू स्पी रईट टू आक्ट इत अदान अक्रॉस द टेबल डिस्कस या कड़े मिस्टेक अंत जे सी बी अंत रात्रो रात्रि होंगे सिखापटे रैत जेल कलो ना ब्रिटिशल ना स्वामी नम इंडिपेडेंस 70 वर्ष आगे 77 इंडिपेडेंस बंद प्रकार महाराज को जमीन अरण्य संबंध संबंध अधिकार महाराज को अभी को मेले नमेंगे 1947 इंडिपेडेंट बंतु 1952 संपूर्ण नमेंगे इंडिपेडेंट बंतु गणराज्योत्सव अस्ट वर्ष ऐनमार समय तक समग्र अरण्य मोदल ना बेड अंदवा समग्र अरण्य अड्ड इतना ईनल आवत्न नीर मल इतना ಯಾವಾಗ ಬಾಪ್ಸಿಯಲ್ಲಿ ಮಾಡಲೇಬೇಕು ಅಂತ ಮಾಡಬೇಕಾಗಿತ್ತಲ್ಲ ಆವಾಗೆಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಪೇಪರ್ ತಗೊಂಡ್ಬಿಟ್ಟು ಆ ಏನಾಗಿದೆ ನಾನು ಹೇಳಿದ್ದು ಆವಾಗ ಹೇಳಿದಂಗೆ 10 ವರ್ಷ ಈ ಕಡೆ ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿ ಬಿಫೋರ್ 10 ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಕಂಪ್ಲೀಟ್ ತಕೊಂಡು ಆ ರೆಕಾರ್ಡ್ಸ್ ಎಲ್ಲ ಫಾಲೋ ಅಪ್ ಮಾಡಿ ರೈತರಿಗೆ ಅನುಕೂಲ ಆದಂಗೆ ಅನಾನುಕೂಲ ಆದಂಗೆ ಮಾಡಿ ದಯವಿಟ್ಟು ಅದೇ ಹೇಳಿದ್ನ ಯಾಕಂದ್ರೆ ನೀವು ತಾವು ಹೇಳ್ತಾ ಇದ್ದೀರ 1936 ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆಯ್ತು ತಾವು ಯೋಚನೆ ಮಾಡಿ ಇನ್ನ ಇಲ್ಲ 100 ವರ್ಷ ಆಯ್ತು 80 ವರ್ಷ ಆಯ್ತು ನಮಗೆ ಬಂದಿದ್ದ 47 47 ನೀವು 77 ಪ್ಲಸ್ 20 90 ಇಯರ್ಸ್ ಆಯ್ತು 90 ವರ್ಷ ಏನು ದೈವಕ್ಕೆ ನಾವು ಈಗ 23 ಇದ್ದೀವಿ ಇನ್ನ 90 ವರ್ಷ 90 ವರ್ಷದಿಂದ ನಮ್ಮ ಸಾಹೇಬರು ಮಹಾನ್ ಭಾಗ ಏನು ಮಾಡ್ತಾ ಇದ್ದರು ಯಾಕಂದ್ರೆ ನಾನು ಚಿಸಾಯಿಲ್ಲ ಮಾತಾಡಕ್ಕೆ ಯಾಕಂದ್ರೆ ಲಿಮಿಟೇಷನ್ ಬಿಟ್ಟು ನಾನು ಮಾತಾಡ ನನಗೆ ಮಾತಾಡ ಗೊತ್ತು ನನಗೆ ಗೊತ್ತು ಬಸ್ ದಟ್ಸ್ ನಾಟ್ ದಿ ವೇ ಸಂಬಂಧಪಟ್ಟ ಅಧಿಕಾರಿ ಕೂತು ಅಕಾಸ ಟೇಬಲ್ ಮಾತಾಡಿ ಇಲ್ಲ ಓಬಿ ಮೀಟಿಂಗ್ ನಮ್ದು ಮೊಬೈಲ್ ಇದೆ ಹೇಳ್ತಾರೆ ಮೊಬೈಲ್ ಇಷ್ಟ ಹೋಗಿದೆ ಜಮೀನು ಒಂದು ಓಬಿ ಮೀಟಿಂಗ್ ಮಾಡಿ ಅಧಿಕಾರಿಗಳ ಕರೆಸಿ ಲೋಕ ತಹಸೀಲ್ದಾರ ಕರೆಸಿ ರೌಂಡ್ ಸೆಕ್ರೆಟರಿ ಕರೆಸಿ ಏನು ಸ್ಟ್ಯಾಂಡಿಂಗ್ ಗ್ರಾಫ್ಸ್ ಇದೆ ಏನು ಮೂಲ ದಾಖಲೆ ಇದೆ ಗಿವ್ ಮಿ ಒನ್ ಒನ್ ಅವರ್ ಟೈಮ್ ಫಾರ್ ಈಚ್ ಫಾರ್ಮರ್ ಕೂಲಂಕುಶ ಡಿಸ್ಕಸ್ ಮಾಡಿ ಇದು ನಿಜವಾಗ್ಲೂ ಹಿಂದೆ ಆಗಿದ್ರೆ ಅದು ನೋಡಿ ಯಾವುದು ಸ್ಟ್ಯಾಂಡಿಂಗ್ ಕ್ರಾಪ್ ಇಲ್ಲ ಅಂದ್ರೆ ನಮಗೆ ಅಭ್ಯಂತರ ಇಲ್ಲ ಆದರೆ ರೈತರಿಗೆ ಏಕಾಏಕಿ ಬಂದು ಗಾಯಟೆ ಮಾಡದೆ ದಯವಿಟ್ಟು ನಾವು ಹೇಳ್ತೀವಿ ನಾವು ವ್ಯಾದಿಂದಿ ಫಾರ್ಮರ್ಸ್ ಸೈಟ್ ಸರ್ ಜಿಲ್ಲೆಯ ಸಂಸದರು ಇದರ ಬಗ್ಗೆ ಹೋರಾಡಿದಕ್ಕೆ ಅವರಿಗೆ ಏವನ್ನಾಗಿ ಕೇಸ್ ಆಗಿದೆ ಪ್ರಕರಣ ದಾಖಲಾಗಿದೆ ಅವರ ಕಾರ್ಯವೈಖರಿ ಆ ರೀತಿ ಮಾಡಬಹುದಿತ್ತ ಇನ್ನ ಅದನ್ನ ಬೇರೆ ರೀತಿ ಮಾಡಬಹುದಿತ್ತ ಇಲ್ಲ ಆಕ್ಚುಲಿ ಯಾವಾಗ ಆಗಿದ್ದೋ ನಾನು ನೋಡಿಲ್ಲ ಅದನ್ನ ಯಾಕಂದ್ರೆ ಏನಾಗಿದೆ ಅಂದ್ರೆ ಇವಾಗ ಅವರಿಗೆ ಸುಮಾರು 10 ಲಕ್ಷ ಜನ ಅವರಿಗೆ ವೋಟ್ ಹಾಕಿದ್ದಾರೆ ಇದು ಸ್ಟಾರ್ಟ್ ಆಗಿ ಮುಂಚೆ ಮನ್ಸಾಂಬೋದು ನಿಯೋಲ್ ಹೋಗಿ ಕೂತ್ಕೊಂಡು ಚೆನ್ನಾಗಿ ಇರ್ತಾ ಇತ್ತು ನನಗೆ ಗೊತ್ತಿಲ್ಲ ಅದೇನಾಗಿದೆ ಅಂತ ಐ ಡೋಂಟ್ ನನಗೆ ಮೊನ್ನೆ ಕೇರ್ತಳಿಂದ ಬಂದಿದ್ದೋ 4 ಜನ ನಮ್ಮ ಊರಿಗೆ ಬಂದಾಗ ಅವಾಗ ನನಗೆ ಗೊತ್ತಾಯ್ತು ಸಂಪೂರ್ಣವಾಗಿ ಮಾಹಿತಿ ಹೆಂಗೇನು ಅಂತ ಮನ್ಸಾಂಬೋದು ಮಾಡಿದ್ದು ಒಳ್ಳೆಯ ಕೆಲಸ ಅನ್ಸುತ್ತೆ
ಬಟ್ ಕ್ರಿಮಿನಲ್ ಕೇಸ್ ಆಗುವಷ್ಟು ಮಟ್ಟಕ್ಕೆ ಅದೇನಾಗಿದೆ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ ಘಟನೆ ಏನಾಗಿದೆ ಅಂತ ಯಾಕಂದ್ರೆ ಘಟನೆ ಬಗ್ಗೆ ನಾನು ಯಾಕಂದ್ರೆ ಈ ಕ್ರಿಮಿನಲ್ ಕೇಸ್ ಆಗಬೇಕು ಐ ಡೋಂಟ್ ನೋ ಬಟ್ ಕ್ರಿಮಿನಲ್ ಕೇಸ್ ಆಗುವಷ್ಟು ಮಟ್ಟಿಗೆ ಇನ್ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಮಾತಾಡಿದ ಮನಸ ಮನಸತೆ ನಾನು ತಕೊಂಡ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ